ಎಷ್ಟೊಂದು ಜನ ಯೂಟ್ಯೂಬರ್ಸ್ ಯೂಟ್ಯೂಬಿಂದ ದುಡ್ಡು ಮಾಡ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಯಾವಾಗ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅನ್ನೋ ಒಂದು ಕ್ವಶನ್ ತುಂಬ ಜನಕ್ಕೆ ಇರುತ್ತೆ. ಆಮೇಲೆ ಯೂಟ್ಯೂಬ್ ಪೇಮೆಂಟು ಬರಬೇಕು ಅಂತಂದರೆ ಸೊ ಎಷ್ಟು ಅಮೌಂಟ್ ಆಗಬೇಕು ಅನ್ನೋ ಒಂದು ಗೊಂದಲನೂ ಕೂಡ ಇದೆ. ಸೊ ನಾನು ನಿಮಗೆ ಫುಲ್ ಪಿನ್ ಟು ಪಿನ್ ಆಯಿತಾ ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಅನ್ನೋದು ಎಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ತುಂಬ ಜನ ಅಂದ್ಕೊಂಡಿರ್ತೀರ ಯೂಟ್ಯೂಬಲ್ಲಿ ಪೇಮೆಂಟ್ ಯಾವಾಗ ಒಂದ್ಸಲ ಕೊಡ್ತಾರೆ ಹೆಂಗೋ ಕೊಡ್ತಾರೆ ಅಂತ. ಸೊ ಅದು ಸುಳ್ಳು. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ ನೀವು ಹೊರಗಡೆ ಒಂದು ಜಾಬ್ ಏನು ಮಾಡ್ತೀರಾ ಅಥವಾ ಗೌರ್ಮೆಂಟ್ ಜಾಬು ಯಾವುದೋ ಒಂದು ಪ್ರೈವೇಟ್ ಜಾಬೇ ಅಂತ ಅಂದ್ಕೊಳ್ಳಿ, ಏನು ಜಾಬ್ ಮಾಡ್ತೀರಾ ಅಲ್ಲಿ ನಿಮಗೊಂದು ಸ್ಯಾಲ್ರಿ ಡೇಟ್ ಅಂತ ಇರುತ್ತೆ. ಆ ಡೇಟ್ಗೆ ನಿಮ್ಗೆ ಅಮೌಂಟ್ ಹಾಕ್ಬಿಡ್ತಾರೆ, ಒಂದು ತಿಂಗ್ಳಿಗೆ ಇಷ್ಟು ಇಂಥ ಡೇಟ್ ಅಂತ ಇರುತ್ತೆ, ಆ ಡೇಟ್ಗೆ ಅಮೌಂಟ್ ಹಾಕ್ತಾರೆ. ಸೇಮ್ ಅದೇ ಸಿಸ್ಟಮ್ ಯೂಟ್ಯೂಬಲ್ಲೂ ಕೂಡ ಇದೆ. ಆಯಿತಾ, ಯೂಟ್ಯೂಬ್ ಎಲ್ಲ ಬರೀ ಖಾಲಿ ಪೋಲಿಗಳಿಗೆ, ಅಲ್ಲೇನು ಸಿಸ್ಟಮೆಟಿಕ್ ಇರಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಬಟ್ ನೀವೇನಾದರೂ ಯೂಟ್ಯೂಬ್ ರೂಲ್ಸನ್ನು ನೀವು ತಿಳ್ಕೊಳ್ತಾ ಹೋಗ್ತೀನಿ ಅಂತಂದರೆ ಯೂಟ್ಯೂಬ್ ಮೇಲೆ ರೆಸ್ಪೆಕ್ಟು ಅಷ್ಟು ಜಾಸ್ತಿ ಆಗುತ್ತೆ. ಆಯಿತಾ, ಯಾಕೆಂತಂದರೆ ಇದರಲ್ಲಿರುವಂಥ ಒಂದು ಸಿಸ್ಟಮ್ ಆ ಥರ ಇದೆ, ನನಗೆ ತುಂಬ ಇಷ್ಟ. ಅದಕ್ಕೆ ನನಗೆ ಯೂಟ್ಯೂಬ್ ತುಂಬ ಫೇವ್ರೆಟ್ ಪ್ಲ್ಯಾಟ್ಫಾರ್ಮ್, ನನ್ನ ಲೈಫನ್ನ ಟರ್ನ್ ಮಾಡಿದ್ದು ಯೂಟ್ಯೂಬ್. ಸೊ ಹಾಗಾಗಿ ಯೂಟ್ಯೂಬ್ ಮೇಲೆ ರೆಸ್ಪೆಕ್ಟ್ ಯಾವಾಗಲೂ ಇರುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ, ಎಷ್ಟನೇ ತಾರೀಖಿಗೆ ಬರುತ್ತೆ ಎಲ್ಲನೂ ಕೂಡ ನೋಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರು ಸಬ್ಸ್ಕ್ರೈಬ್ ಮಾಡಿಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ತಿಳಿಸಿ ಅವ್ರಿಗೂ. ಬನ್ನಿ, ಇವಾಗ ಯೂಟ್ಯೂಬಲ್ಲಿ ದುಡ್ಡು ಯಾವ ಥರ ಬರುತ್ತೆ, ಸೊ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ಯೂಟ್ಯೂಬ್ ಸಿಸ್ಟಮ್ ಏನಿದೆ, ನಾನು ಆವಾಗಲೇ ಹೇಳ್ದಂಗೆ ಒಂಥರ ಕ್ರೇಜಿ ಸಿಸ್ಟಮ್, ತುಂಬ ಕ್ಯೂಟಾಗಿ ಏನಂತೀರ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಸಿಸ್ಟಮ್. ನನಗೆ ತುಂಬ ಇಷ್ಟ ಈ ಒಂದು ಸಿಸ್ಟಮು. ಯಾಕೆಂತಂದರೆ ಯೂಟ್ಯೂಬಲ್ಲಿ ಕೇವಲ ನಿಮಗೆ ದುಡ್ಡು ಕೊಟ್ಟು ಕಳಿಸಲ್ಲ ಯೂಟ್ಯೂಬ್ ಅವರು, ಆಯಿತಾ, ನಿಮಗೆ ನೇಮನ್ನು ಕೂಡ ಕೊಡ್ತಾರೆ. ಆಯಿತಾ, ನೇಮು ಫೇಮು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಬರೀ ದುಡ್ಡು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನೀವು ಜಾಬ್ಗೆ ಹೋಗ್ತೀರಾ ಅಂತಂದರೆ ಅಲ್ಲಿ ನೀವು ಕೆಲಸ ಮಾಡಬೇಕು, ದುಡ್ಡು ತಗೋ ಬರಬೇಕು, ನಿಮ್ಗೆ ಅಲ್ಲಿ ಯಾವ ಹೆಸರೂ ಕೂಡ ನಿಮಗೆ ಸಿಗಲ್ಲ. ಬಟ್ ಯೂಟ್ಯೂಬಲ್ಲಿ ಹಂಗಲ್ಲ, ದುಡ್ಡು ಜೊತೆಗೆ ನಿಮಗೆ ಹೆಸರೂ ಕೂಡ ಸಿಗುತ್ತೆ. ಸೊ ಹೆಸರು ಸಿಗೋದ್ರ ಕಡೆ ಕೆಲಸ ಮಾಡಿ, ಸೊ ಅಲ್ಲಿ ನಿಮಗೆ ತುಂಬ ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂಯಿಂದನೇ ನಿಮಗೆ ಅಮೌಂಟ್ ಸಿಗಬೇಕೇನಿರುತ್ತೆ ಅದು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಆದ್ದರಿಂದ ದುಡ್ಡನ್ನು ಸಂಪಾದಿಸೋದನ್ನು ನೋಡಬೇಡಿ, ಹೆಸರನ್ನು ಸಂಪಾದಿಸೋದನ್ನು ನೋಡಿ. ಓಕೆ, ಸೊ ಇದು ನನ್ನ ಕಡೆಯಿಂದ ಸಣ್ಣ ಕಿವಿ ಮಾತು ಯೂಟ್ಯೂಬರ್ಸ್ಗಳಿಗೋಸ್ಕರ. ತಗೊಳ್ಳೋರು ತಗೊಳ್ಳಿ, ಬಿಡೋರು ಬಿಡಾಗಿ. ಓಕೆ, ಸೊ ನಮ್ಗೆ ಯಾಕೆ ಅನ್ಕೊ ಸುಮ್ಮನಾಗಿ ಓಲಿ ಬಿಡಿ. ಆಯಿತಾ, ನಾನಂತೂ ದುಡ್ಡು ಜಾಸ್ತಿ ನೋಡಲ್ಲ, ಸೊ ಏನಿದ್ರೂ ನೇಮು ಫೇಮ್ಗೋಸ್ಕರ ನಾನು ಜಾಸ್ತಿ ಹೊಡೆದಾಡೋದು. ಓಕೆ, ಬಿಡಾಕಿ. ಆಯಿತಾ, ಸೊ ಯೂಟ್ಯೂಬಲ್ಲಿ ಪೇಮೆಂಟ್ ಯಾವಾಗ ಬರುತ್ತೆ ನೋಡಿ ಗೈಸ್. ನೀವು ಯೂಟ್ಯೂಬಲ್ಲಿ ಏನು ದುಡ್ಡು ಮಾಡ್ತೀರಾ, ಈಗ ಎಕ್ಸಾಂಪಲ್ ಜನವರಿಲಿ, ಸೊ ನೀವು ತುಂಬ ಕಷ್ಟಪಟ್ಟ್ರಿ, ಎಷ್ಟೋ ಒಂದಷ್ಟು ಅರ್ನಿಂಗ್ಸ್ ಮಾಡಿದ್ರಿ. ಓಕೆ, ಒಂದು $100 ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆಯಿತಾ, ಒಂದು $100 ಮಾಡಿದ್ರಿ. ಈ ಒಂದು ಜನವರಿ ಪೇಮೆಂಟ್ ಏನಿದೆ ಅದು ನಿಮಗೆ ಜನವರಿ ಎಂಡಿಂಗಲ್ಲೇ ನಿಮಗೆ ಜಾಬಲ್ಲಿ ಕೊಡ್ತಾರಲ್ಲ ಹಂಗೆ ಕೊಡಲ್ಲ. ಆಯಿತಾ, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಆಯಿತಾ, ಯೂಟ್ಯೂಬರ್ ಏನು ಮಾಡ್ತಾರೆ, ನೀವು ಜನವರಿಲಿ ದುಡ್ಡು ಮಾಡಿರುವಂಥದ್ದನ್ನು ಫೆಬ್ರವರಿಗೆ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಫಸ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು. ನೀವೇನು ದುಡ್ಡು ಮಾಡ್ತೀರಾ ಈ ತಿಂಗಳು, ಆ ದುಡ್ಡು ಆ ತಿಂಗಳಲ್ಲೇ ಬರಲ್ಲ ಗೈಸ್, ಅದು ನೆಕ್ಸ್ಟ್ ತಿಂಗ್ಳಿಗೆ ಬರುತ್ತೆ. ಯಾಕೆ ಬ್ರೋ ನಾವು ನೆಕ್ಸ್ಟ್ ತಿಂಗಳು ಕಾಯಬೇಕು, ಅದು ಅವ್ರ ಸಿಸ್ಟಮು, ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಬೆಲೆ ಕೊಡಬೇಕು. ಯಾಕೆಂತಂದರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿದ್ದಾರೆ, ಅವ್ರೇನು ಎಲ್ಲರದ್ದು ತಕ ತಗ ನೋಡ್ಕೊಂಡು ಸೊ ಆ ದಿನವೇ ನಿಮಗೆ ಪೇಮೆಂಟ್ ಮಾಡೋಕ್ಕಾಗಲ್ಲ, ಅವ್ರಿಗೂ ಒಂದು ಸ್ವಲ್ಪ ನಾವು ಕಾಲಾವಕಾಶ ಕೊಡಬೇಕು. ಸೊ ಇದೊಂದು ನಾವು ಕಾಂಪ್ರಮೈಸ್ ಆಗಬೇಕು. ಆಯಿತಾ, ದುಡ್ಡು ಕೊಡ್ತಾರದೇ ಹೆಚ್ಚು, ಆದರೆ ನಾವು ಯೋಚನೆ ಮಾಡಬಾರ್ದು. ಆಯಿತಾ, ಸೊ ಇದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತಿಂಗಳು ದುಡ್ದಿದ್ದು ನೆಕ್ಸ್ಟ್ ತಿಂಗಳು ನಿಮಗೆ ಸಿಗುತ್ತೆ. ಸೊ ಅಲ್ಲಿಗೆ ಇದೊಂದು ಕ್ಲಾರಿಟಿ ಸಿಕ್ತು. ಸೊ ನೀವೇನು $100 ಏನು ಅರ್ನ್ ಮಾಡಿರ್ತೀರ ಅದನ್ನು ನೆಕ್ಸ್ಟ್ ತಿಂಗಳು $100 ಕೊಡ್ತಾರೆ. ಯಾವಾಗ ಕೊಡ್ತಾರೆ, ಡೇಟು ಗುರು, ಡೇಟ್ ಹೇಳಿ ಗುರು, ನಮಗೆ ಏನೋ ಸಿಸ್ಟಮ್ಯಾಟಿಕ್ ಅಷ್ಟೆ, ಅದು ಇದು ಇವು ಜಾಬ್ ಥರ ಅದು ಇದು ಅಂತೆಲ್ಲ ಅಂದ್ರಲ್ಲ ಅನ್ನೋದು ಈ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಖಂಡಿತವಾಗ್ಲು ಡೇಟ್ ಹೇಳ್ತೀನಿ ನೋಡಿ. ಸೊ ನೋಡಿ, ನಿಮಗೆ ಯೂಟ್ಯೂಬಲ್ಲಿ ಏನು ಪೇಮೆಂಟ್ ಬರುತ್ತೆ ಅದು ನಿಮಗೆ ಗೂಗಲ್ ಆಡ್ಸೆನ್ಸಿಂದ ಬರೋದು. ಆಯಿತಾ, ಗೂಗಲ್ ಆಡ್ಸೆನ್ಸ್ ಅಂತಿದೆ, ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ಈ ಗೂಗಲ್ ಆಡ್ಸೆನ್ಸಲ್ಲಿ ಏನು ಅಂತಂದರೆ ಇದೊಂಥರ ನಿಮಗೆ ಬ್ಯಾಂಕ್ ಅಕೌಂಟ್ ಇದ್ದಂಗೆ, ಇದು ಪಾಸ್ಬುಕ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಅಮೌಂಟ್ ಅಪ್ಡೇಟ್ ಆಗ್ತಾಯಿರುತ್ತೆ, ನೀವು ಎಷ್ಟು ದುಡ್ಡು ಮಾಡ್ತಾ ಇರ್ತೀರ ಅದು ಅಪ್ಡೇಟ್ ಆಗ್ತಾಯಿರುತ್ತೆ. ಸೊ ಇಲ್ಲಿ ಪೇಮೆಂಟ್ ಯಾವ ಥರ ಅಪ್ಡೇಟ್ ಆಗುತ್ತೆ ಅಂತಂದರೆ, ಪ್ರತಿ ತಿಂಗಳು ನೀವೇನು ದುಡ್ಡು ಮಾಡಿರ್ತೀರ ಅದು ನೆಕ್ಸ್ಟ್ ತಿಂಗಳಿಗೆ, ಸೊ ನೋಡಿ, 7ರಿಂದ 10ನೇ ತಾರೀಖು ಒಳಗಡೆ ಅಪ್ಡೇಟ್ ಆಗುತ್ತೆ. ಸೊ ಇದನ್ನು ನೀವು ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು, ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಗೂಗಲ್ ಆಡ್ಸೆನ್ಸ್ ಒಂದು ಬ್ಯಾಂಕು. ಆಯಿತಾ, ಆ ಬ್ಯಾಂಕಲ್ಲಿ ಫಸ್ಟು ನಿಮಗೆ ಅಕೌಂಟ್ದು ಎಷ್ಟು ದುಡ್ಡು ಮಾಡಿದ್ದೀರಾ ಯೂಟ್ಯೂಬಿಂದ ಅದು ನಿಮಗಿಲ್ಲಿ ಫಸ್ಟ್ ಅಪ್ಡೇಟ್ ಆಗುತ್ತೆ. ಈ ಅಪ್ಡೇಟ್ ಆಗುವಂಥ ಡೇಟೆ ಈ ತಿಂಗಳು ದುಡ್ಡಿರೋದು ನೆಕ್ಸ್ಟ್ ತಿಂಗಳಿಗೆ, ಜನವರಿ ದುಡ್ಡು ಮಾಡಿರೋದು ಫೆಬ್ರವರಿಗೆ ಅಪ್ಡೇಟ್ ಆಗುತ್ತೆ. ಫೆಬ್ರವರಿ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತಂದರೆ 7ನೇ ತಾರೀಕಿಂದ ಹಿಡಿದು 10ನೇ ತಾರೀಖು ಒಳಗೆ ಯಾವಾಗ ಬೇಕಾದ್ರೂ ಕೂಡ ಆಗ್ಬೋದು. 8ನೇ ತಾರೀಕು ಆಗ್ಬೋದು, ಕೆಲವ್ರಿಗೆ 10ನೇ ತಾರೀಕು ಆಗ್ಬೋದು. ಸೊ ಇಲ್ಲಿ ನಿಮಗೆ ಈಗ ಒಂದು $100 ಅರ್ನ್ ಮಾಡಿರ್ತೀರ, ಗೂಗಲ್ ಆಡ್ಸೆನ್ಸಲ್ಲಿ $100 ಅಪ್ಡೇಟ್ ಆಗುತ್ತೆ. ಯಾವಾಗ, ಫೆಬ್ರವರಿ 1 7ರಿಂದ 10ನೇ ತಾರೀಕು ಒಳಗಡೆ. ಸೊ ಅಲ್ಲಿಗೆ ನಿಮಗೆ ಗೂಗಲ್ ಆಡ್ಸೆನ್ಸಲ್ಲಿ ಅಪ್ಡೇಟ್ ಆಯಿತು. ಗೂಗಲ್ ಆಡ್ಸೆನ್ಸಲ್ಲಿ ಅಪ್ಡೇಟ್ ಆಗೋದ್ರೆ ದುಡ್ಡು ಬಂದ್ಬಿಡುತ್ತಾ? ಇಲ್ಲ. ನೀವೇನು ಮಾಡಿರ್ತೀರಾ, ಈ ಗೂಗಲ್ ಆಡ್ಸೆನ್ಸ್ಗೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದನ್ನು ಲಿಂಕ್ ಮಾಡ್ಕೊಂಡಿರ್ತಾರೆ. ಈಗೇನೋ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತೆ, ಲೈಕ್ ಯಾವುದೋ ಕೆನರಾ ಬ್ಯಾಂಕ್ ಇರುತ್ತೆ,
ಆಯಿತಾ, HDFC ಇರುತ್ತೆ. ಓಕೆ, ಸೊ ಈ ಥರ ಯಾವುದೋ ICICI ಬ್ಯಾಂಕ್ ಇರುತ್ತೆ. ಸೊ ಇವೆಲ್ಲ ಇವೆಲ್ಲ ಮರ್ಜ್ ಆಗ್ಬಿಟ್ಟಿದೆ. ಆಯಿತಾ, ಸೊ ಈ ಥರ ಯಾವುದೋ ಒಂದು ಬ್ಯಾಂಕ್ ಇರುತ್ತೆ, ಇದನ್ನು ನೀವು ಗೂಗಲ್ ಆಡ್ಸೆನ್ಸಂಗೆ ಲಿಂಕ್ ಮಾಡ್ಕೊಂಡಿರ್ತೀರ. ಸೊ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ದುಡ್ಡೇನು ಇದೆ, ಇದು 7ನೇ ತಾರೀಕಿಂದ 10ನೇ ತಾರೀಕು ಏನು ಅಪ್ಡೇಟ್ ಆಗಿರುತ್ತೆ, ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕು ಅಂತಂದರೆ, ಸೊ ಅದಕ್ಕೆ ಒಂದು ಡೇಟ್ ಇದೆ. ಆಯಿತಾ, 21st, ಆಯಿತಾ, 21st 26th ನಿಮಗೆ ಟೈಮ್ ಕೊಡ್ತಾರೆ. ಆಯಿತಾ, ಸೊ ಇಲ್ಲಿ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಫಸ್ಟು ನೀವು ಈ ತಿಂಗಳು ದುಡ್ಡಿರೋದನ್ನ ನೆಕ್ಸ್ಟ್ ತಿಂಗಳು 7ರಿಂದ 10ನೇ ತಾರೀಕು ಒಳಗಡೆ ಅಪ್ಡೇಟ್ ಮಾಡ್ತಾರೆ, ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಒಳಗಡೆ. ಅದಾದಮೇಲೆ ನಿಮಗೆ ಪೇಮೆಂಟ್ ಆಗೋದು ಯಾವಾಗ ಅಂತಂದರೆ 21ನೇ ತಾರೀಕಿಂದ. ಆಯಿತಾ, 21ನೇ ತಾರೀಕು ಮಂತ್ ಎಂಡ್ 21ನೇ ತಾರೀಕಿಂದ 26ನೇ ತಾರೀಕು ಒಳಗೆ ಯಾವಾಗ ಬೇಕಾದ್ರೂ ಕೂಡ ಆಗ್ಬೋದು. ಆಯಿತಾ, ಸೊ 21ನೇ ತಾರೀಕಿಂದ ಕೆಲವ್ರಿಗೆ 21ಕ್ಕೆ ಆಗ್ಬಿಡ್ಬೋದು, ಕೆಲವ್ರಿಗೆ 22ಕ್ಕೆ ಆಗ್ಬೋದು, ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂತಂದರೆ ನಿಮ್ಮ ಅಮೌಂಟ್ ಏನಿದೆ 21ಸ್ಟ್ಗೆ ಗೂಗಲ್ ಆಡ್ಸೆನ್ಸಿಂದ ಯೂಟ್ಯೂಬಿಂದ, ಸೊ ಅದನ್ನು ಬ್ಯಾಂಕ್ ಅವರು ಕಳಿಸ್ಬಿಡ್ತಾರೆ. ಬ್ಯಾಂಕ್ ಅವರು ಅದನ್ನು ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡೋದಕ್ಕೋಸ್ಕರ ಸೊ ಒಂದು 5 ಡೇಸ್ ಗ್ಯಾಪನ್ನು ಟೈಮನ್ನು ಕೊಟ್ಟಿರ್ತಾರೆ ಯೂಟ್ಯೂಬ್ ಅವರು. ಆಯಿತಾ, 5 ದಿನದೊಳಗಡೆ ನಿಮ್ಮ ಬ್ಯಾಂಕ್ ಅವರು ಎಷ್ಟು ಬೇಗ ಅವರು ರೆಸ್ಪಾನ್ಸ್ನ ತೊಗೊಂಡು ಕನ್ವರ್ಟ್ ಮಾಡಿ ನಿಮಗೆ ಕ್ರೆಡಿಟ್ ಮಾಡ್ತಾರೋ, ಸೊ ಅಷ್ಟು ಟೈಮು ನಿಮಗೆ ಬೇಗ ಅಮೌಂಟ್ ಬರುತ್ತೆ. ಆಯಿತಾ, ಸೊ ಹಾಗಾಗಿ ನಿಮಗೆ 5 ದಿನ ಇಂಟರ್ವಲ್ಲು, ಅರ್ಧ 5 ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿಗೆ ನಿಮಗೆ ಡೇಟ್ ಸಿಕ್ಕೋಯ್ತು. ಯಾವಾಗ ಡೇಟು ನಿಮಗೆ ಯೂಟ್ಯೂಬ್ ಪೇಮೆಂಟ್ ಆಗೋದು? 21ಕ್ಕೆ. ಯಾರು ಕೇಳಿದ್ರು 21ಕ್ಕೆ ಅಂತ ಅನ್ಬೇಕು ಡೇಟ್. ಆಯಿತಾ, 21ಕ್ಕೆ ಬಂದಿಲ್ಲ ಅಂದರೆ 26ನೇ ತಾರೀಕೊಳಗೆ ಯಾವಾಗ ಬೇಕಾದ್ರೂ ಕೂಡ ಆಗ್ಬೋದು. ಹಂಗನ್ಬಿಟ್ಟು ಈಗ ಈ ತಿಂಗಳು ದುಡ್ಡು ಮಾಡಿದ್ದೀರಾ, ನೆಕ್ಸ್ಟ್ ತಿಂಗಳು February 21 ಕಾಯ್ತಾ ಇದ್ದೀರಾ, 21 ಆಯಿತು, ಬೆಳಗ್ಗೆ ಆಯಿತು, 2 ಗಂಟೆ ಆಯಿತು, ಸಂಜೆ ಆಯಿತು, ಬರಲಿಲ್ಲ ದುಡ್ಡು, ಅಯ್ಯೋ ಏನಾಯಿತು, ಯಾರನ್ನು ಕೇಳೋಣ ಅಂತ ಟೆನ್ಷನ್ ತಗೋಬೇಡಿ. 26ನೇ ತಾರೀಕು ತನಕ ಕಾಯಿರಿ. ಆಯಿತಾ, 26 ಆದರೂ ಬರಲಿಲ್ಲ ಅಂದರೆ ಬ್ಯಾಂಕ್ ಹೋಗಿ ವಿಚಾರಿಸಿ, ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇನ್ ಕೇಸ್ ಬ್ಯಾಂಕಲ್ಲೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ, ಸೊ ನೀವು ಯೂಟ್ಯೂಬ್ ಅವ್ರಿಗೆ ಹೆಲ್ಪ್ ಸೆಂಟರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ನಿಮ್ಮ ಯೂಟ್ಯೂಬ್ ದುಡ್ಡಂತೂ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಅವರು ತಿಂದಾಕಲ್ಲ. ಆಯಿತಾ, ಯಾಕೆಂತಂದರೆ 5 ವರ್ಷ ಯೂಟ್ಯೂಬಲ್ಲಿ ಇದ್ದೀನಿ, ಸೊ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಸೊ ನನ್ನದು ಇದುವರೆಗೂ ಯಾವುದೇ ಥರ ಯೂಟ್ಯೂಬಿಂದ ಅಮೌಂಟ್ದು ಪ್ರಾಬ್ಲಮ್ ಆಗಿಲ್ಲ ನನಗೆ. ಪ್ರತಿ ತಿಂಗಳು ಕರೆಕ್ಟಾಗಿ ಅಮೌಂಟು ಬಂದೇ ಬರುತ್ತೆ, ನಾನು ಚೆಕ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಆಯಿತಾ, ಸೊ ಎಷ್ಟೊಂದು ಜನ ದುಡ್ಡು ಬಂದರೆ ಸೊ ಎಷ್ಟು ಬಂತು ಅಂತ ನೋಡ್ತಾರೆ, ಬಟ್ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕೆಂತಂದರೆ ಅಷ್ಟು ನಂಬಿಕೆ ನನಗೆ ಯೂಟ್ಯೂಬ್ ಮೇಲೆ. ಆಯಿತಾ, ಸೊ ಖಂಡಿತವಾಗಲೂ ಯಾವುದೇ ಥರ ಮೋಸ ಮಾಡಿಲ್ಲ, ಪ್ರತಿಯೊಂದು ಕೂಡ ಬರುತ್ತೆ, ಪ್ರತಿ ತಿಂಗಳು ಕೂಡ ಬರುತ್ತೆ. ನೀವು ಪೇಷನ್ಸಿಂದ ಕಾಯಬೇಕು. 21 ಆಯಿತು ಬರಲಿಲ್ಲ ಅಂತಂದರೆ ಸುಮ್ಮನೆ ಟೆನ್ಷನ್ ತೊಗೋಬೇಕಾಗುತ್ತೆ, ಆ ಥರ ತೊಗೋಬೇಡಿ. ಆಯಿತಾ, ಈಗ ಡೇಟು ಸಿಕ್ಕೋಯ್ತು ನಿಮಗೆ, ಹಂಗಾದರೆ ಪೇಮೆಂಟ್ ಹೆಂಗೆ, ನಮಗೆ ಎಷ್ಟಕ್ಕೆ ಬರುತ್ತೆ, ಎಷ್ಟು ಆದಮೇಲೆ ಬರುತ್ತೆ ಅನ್ನೋದು ಗೊಂದಲ. ಈಗ ತುಂಬ ಜನಕ್ಕೆ ಬರೋ ನಾವು 100 ರೂಪಾಯಿ ದುಡಿತೀವಿ, 100 ರೂಪಾಯಿ ಬಂದ್ಬಿಡುತ್ತಾ ಅಂತಂದರೆ ಇಲ್ಲ, ಹಂಗೆ ಬರಲ್ಲ. ಸೊ ನೋಡಿ, ಮಿನಿಮಮ್ ಆಯಿತಾ, ನಿಮ್ಮ ಒಂದು ಅಕೌಂಟಲ್ಲಿ, ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ $100 ಆಗಬೇಕಾಗುತ್ತೆ. ಓಕೆ, ಸೊ $100 ಆದಮೇಲೆ ನಿಮಗೆ ಪೇಮೆಂಟು ಟ್ರಾನ್ಸ್ಫರ್ ಆಗೋದು, ಅಲ್ಲಿ ತನಕ ಆಗಲ್ಲ. ಈಗ ಕೆಲವರು ಈ ತಿಂಗಳು $50 ಮಾಡ್ತೀರಾ, ಸೊ ಅಲ್ಲಿಗೆ ಇನ್ನೂ $50 ಮಾಡಬೇಕು. ಈ ತಿಂಗಳು ಪೇಮೆಂಟ್ ನಿಮ್ಗೆ ನೆಕ್ಸ್ಟ್ ತಿಂಗಳು ಅಪ್ಡೇಟ್ ಆಗುತ್ತೆ ಗೂಗಲ್ ಆಡ್ಸೆನ್ಸಲ್ಲಿ, ಬಟ್ ಪೇಮೆಂಟ್ ಆ ತಿಂಗಳು ಬರಲ್ಲ. ಸೊ ನೀವು ಯಾವಾಗ ಇನ್ನೂ $50 ಕಂಪ್ಲೀಟ್ ಮಾಡ್ತಿರೋ, ಸೊ ಟೋಟಲ್ $100 ಯಾವಾಗ ಆಗುತ್ತೋ ಅದನ್ನು ನಿಮಗೆ ಆ ಒಂದು ತಿಂಗಳಲ್ಲಿ ನಿಮಗೆ ಪೇಮೆಂಟ್ನ ಮಾಡ್ತಾರೆ. ಅರ್ಥ ಆಯಿತಾ? ಸೊ ಅಲ್ಲಿಗೆ ಮಿನಿಮಮ್ ನೀವು $100 ನೀವು ಕಂಪ್ಲೀಟ್ ಮಾಡಬೇಕು ನಿಮ್ಮೊಂದು ಗೂಗಲ್ ಆಡ್ಸೆನ್ಸಲ್ಲಿ. ಎಷ್ಟು ವರ್ಷನಾದ್ರೂ ತೊಗೋಬೋದು ನೀವು $100 ಕಂಪ್ಲೀಟ್ ಮಾಡೋದಕ್ಕೆ, ಬಟ್ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ನ ಮಾಡ್ತಾರೆ. ಸೊ $100 ಅಂತಂದರೆ ಎಷ್ಟು? ಸೊ ಈಗ ಒಂದೊಂದರಲ್ಲಿ ಒಂದೊಂದು ಥರ ಓಡ್ತಾ ಇರುತ್ತೆ, ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಆಯಿತಾ, $1 ಬೆಲೆ ಒಂದೊಂದು ಸಲ 74 ಇರುತ್ತೆ, ಒಂದೊಂದು ಸಲ 73 ಇರುತ್ತೆ, ಒಂದೊಂದು ಸಲ 72 ಆಗುತ್ತೆ, ಒಂದೊಂದು ಸಲ 75 ಆಗ್ಬಿಡುತ್ತೆ, ಒಂದು ಸಲ ಎಷ್ಟೆಷ್ಟು ಆಗುತ್ತೆ, ಇನ್ಕ್ರೀಸು ಡಿಕ್ರೀಸ್ ಆಯ್ತಾ ಇರುತ್ತೆ. ಸೊ ಮಿನಿಮಮ್ ಒಂದು 7ರಿಂದ 8 ಸಾವಿರ. ಆಯಿತಾ, ಸೊ 7ರಿಂದ 8 ಸಾವಿರ ಸೊ ನಿಮಗೆ ಆದಮೇಲೆ ಒಂದು ಪೇಮೆಂಟ್ ಆಗೋದು. $100 ಅಂತಂದರೆ ಹೆಚ್ಚು ಕಮ್ಮಿ ಅಷ್ಟು ಬರುತ್ತೆ. ಆಯಿತಾ, 7 to 8,000. ಆಯಿತಾ, ಸೊ ಅಷ್ಟು ಇಂಡಿಯನ್ ರುಪಿ ಆದಮೇಲೆ ನಿಮಗೆ ಅಮೌಂಟ್ ಬರೋದು. ಸೊ ನೀವು ಈ ಲೆಕ್ಕಾಚಾರ ಹಾಕ್ಕೊಂಡು ನೀವು ಇದು ಮಾಡಬೇಕಾಗುತ್ತೆ. ಆಯಿತಾ, ಸೊ ಇದು ಯೂಟ್ಯೂಬ್ ಪೇಮೆಂಟ್ ರೂಲ್ಸು. ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬರುತ್ತೆ, ಯೂಟ್ಯೂಬ್ ಡೇಟ್ ಹೇಳಿದ್ದೀನಿ, ಸೊ ಎಷ್ಟು ಮಾಡಿದ್ಮೇಲೆ ಬರುತ್ತೆ, ಯಾವ ತಾರೀಕು ಬರುತ್ತೆ ಎಲ್ಲ ಹೇಳಿದ್ದೀನಿ. ಆಯಿತಾ, ಸೊ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಲೈಕ್ ಮಾಡಿ ಇಷ್ಟ ಆದರೆ. ಸೊ ಆ್ಯಂಡ್ ನೆಕ್ಸ್ಟು ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ ವೀಡಿಯೋ ಮಾಡೋದಕ್ಕೆ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋ ಇದೆ. ಲವ್ ಯು ಆಲ್.